ದಾರಿ ತಪ್ಪುವವರು ಅಥವಾ ನಾವೇ? ಒಂದು ದಿವಸ ಹೌದಲ್ವಾ ಹೀಗೆ ಮಾಡಿ ತಪ್ಪಲ್ವಾ ಅಂತ ನಮಗೆ ನಾಳೆ ಅನ್ನಿಸಿ ನಮ್ಮ ಸಾಧನೆಯ ಬಗ್ಗೆಗೆ ನಾವು ಜಾರಿ ಬೀಳುವಂತ ಪರಿಸ್ಥಿತಿ ಬರಬಾರ್ದಲ್ವಾ? ಅದಕ್ಕೋಸ್ಕರ ಆದರೂ ನಾವು ರಾಮಾಯಣವನ್ನು ಮೂಲದಲ್ಲಿ ಓದಿದ್ರೆ, ಯಾಕಂದ್ರೆ ಅನುವಾದಗಳಲ್ಲಿ ಏನಾಗುತ್ತೆ, ಅವರಿಗೆ ಒಟ್ಟು ಪುಸ್ತಕ ಚಿಕ್ಕದಾಗಬೇಕು, ಬೇಗ ಓದಿ ಮುಗಿಸ್ಬೇಕು ಅಂತ ಅನ್ನುವ ಅಪೇಕ್ಷೆ ಇರುವುದರಿಂದ ಇಡೀ ಕಥೆಯ ಸಾರಾಂಶ ಮಾತ್ರ ಬರಿತಾ ಹೋಗ್ತಾರೆ. ಅದರಲ್ಲಿರುವ ಮೂಲ ಲಾಜಿಕ್ ಏನಿದೆ ಅಥವಾ ಆ ಕಥೆಗೆ ಸಂಬಂಧಪಟ್ಟ ಉಳಿದ ಡೀಟೇಲ್ಸ್ ಏನಿದೆ ಅದನ್ನು ಬಿಟ್ಟುಬಿಟ್ಟಿರ್ತಾರೆ. ನಮ್ಮಲ್ಲಿ ತಿಳ್ಕೊಳ್ಳುವ ಹಿಂದಿನ ಅಭ್ಯಾಸ ಚೆನ್ನಾಗಿತ್ತು. ಏನಂದ್ರೆ ಮನೆಯಲ್ಲೇ ಹಿರಿಯರು ಕತೆ ಹೇಳಿ ಒಂದಿಷ್ಟು ಭಜನೆ ಮಾಡಿ ನಡೀತಾ ಇತ್ತು. ಆಮೇಲೆ ಅದು ಕಾಲಕ್ರಮದಲ್ಲಿ ಸ್ವಲ್ಪ ಕಲೆಯ ರೂಪದಲ್ಲಿ ಯಕ್ಷಗಾನ ನಾಟಕಗಳಾಗಿ ಹೊರಗೆ ಬಂದವು. ಅಲ್ಲಿ ಬುದ್ಧಿವಂತಿಕೆಯ ಪ್ರದರ್ಶನ ಜಾಸ್ತಿ ಆಯಿತು, ಸತ್ಯದ ನಿದರ್ಶನ ಅಡಿಗೆ ಬಿತ್ತು. ಅದು ಇನ್ನೂ ಸಿನಿಮಾ ಧಾರಾವಾಹಿ ಮಾಧ್ಯಮ ಸೇರಿದ ಮೇಲಂತೂ ಅದು ಬಹಳ ಜನ ರೀಚ್ ಆಗಬೇಕು ಅಂತ ಅನ್ನೋದಕ್ಕೋಸ್ಕರ ಏನೆಲ್ಲ ಸೇರಿಸಬೇಕು ಅದೆಲ್ಲನೂ ಸೇರಿ ಅಧ್ವಾನ ಎದ್ದು ಹೋಯಿತು. ನಮಗೆ ಇವತ್ತು ರಾಮ ಗೊತ್ತಿರೋದು ಹಾಗೆ ಹೇಳಿದ ರಾಮ ಹೊರತು ನಿಜವಾದ ರಾಮ ಏನು ಅಂತ ಗೊತ್ತಾಗುವುದು ಕಷ್ಟ ಆಗುತ್ತೆ. ಯಾಕೆಂದ್ರೆ ಓದುವ ಅಭ್ಯಾಸ ಮರೆತು ಬಿಟ್ಟಿದ್ದೇವೆ ಮನೆಯಲ್ಲಿ.